ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಕೇಂದ್ರ ಚುನಾವಣಾ ಆಯೋಗದವರು ದೇಶಕ್ಕಾಗಿ ನನ್ನ ಮತ ಮೊದಲು ಎನ್ನುವ ಅಭಿಯಾನವನ್ನು ಈಗಾಗಲೇ ಆರಂಭ ಮಾಡಿದೆ ದೇಶಕ್ಕಾಗಿ ನನ್ನ ಮೊದಲ ಮತ ಅಂದರೆ ಈಗ ಫಸ್ಟ್ ಟೈಮ್ ಯಾರು ಇರ್ತಾರೆ ಅವರಿಗೋಸ್ಕರ ಯುವ ಮತದಾರರು ಅದರಲ್ಲೂ ವಿಶೇಷವಾಗಿ ಮೊದಲ ಬಾರಿಗೆ ಮತ ಚಲಾಯಿಸುವ ಯುವಕರನ್ನು ಈ ಅಭಿಯಾನ ಕೇಂದ್ರೀಕರಿಸಿದ್ದು ಅವರಲ್ಲಿ ಮತದಾನದ ಜಾಗೃತಿ ಮೂಡಿಸೋದು ಇದರ ಉದ್ದೇಶವಾಗಿದೆ ಮೊದಲ ಬಾರಿಗೆ ಮತ ಚಲಾಯಿಸುವ ಯುವ ಜನತೆ ಮುಂಬರುವ ಸಾರ್ವತ್ರಿಕ ಚುನಾವಣೆಯಲ್ಲಿ ದಾಖಲೆ ಸಂಖ್ಯೆಯಲ್ಲಿ ತಮ್ಮ ಹಕ್ಕು ಚಲಾಯಿಸಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ಭಾಷಣದಲ್ಲಿ ಕರೆ ಕೊಟ್ಟಿದ್ದರು ಈ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ಎಲ್ಲರೂ ಈ ಅಭಿಯಾನದಲ್ಲಿ ಭಾಗಿಯಾಗಿ ಯುವ ಮತದಾರರನ್ನು ಪ್ರೇರೇಪಿಸಬೇಕು ಅಂತ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಫಸ್ಟ್ ಟೈಮ್ ಮತದಾನ ಮಾಡ್ತಾ ಇರ್ತಕ್ಕಂಥವರು ಮತದಾನವನ್ನು ನಿರ್ಲಕ್ಷ್ಯ ಮಾಡಬೇಡಿ ತುಂಬ ಜನ ಬರಲ್ಲ ಮತಗಟ್ಟೆಗೆ ಆದರೆ ಫಸ್ಟ್ ಟೈಮ್ ಅಥವಾ ಫಸ್ಟ್ ಟೈಮ್ ಅಂತಲೇ ಇಲ್ಲ ಯಾರೇ ಆದರೂ ಕೂಡ ಮತದಾನ ಅಂತಕ್ಕಂಥದ್ದು ನಮ್ಮ ಸಂವಿಧಾನ ನಮಗೆ ಕೊಟ್ಟಿರತಕ್ಕಂಥ ಅಮೂಲ್ಯವಾದ ಹಕ್ಕು ಅದನ್ನು ಚಲಾಯಿಸಿ ಅಂತ ಅಭಿಯಾನ ಈಗ ಆರಂಭ ಆಗಿದೆ